ಕೆರಿಯರ್ ಲ್ಯಾಬ್ಸ್ ಅನ್ನೋದು ಒಂದು ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ ಅಷ್ಟೇ, ಐಟಿ ಕಂಪನಿ ಅಲ್ಲ. ಮಂತ್ಲಿ ಮಂತ್ಲಿ ನಮಗೆ ಇ ಎಂ ಐ ಅಂತ ಅದು ಅಂತ ತುಂಬಾ ಟಾರ್ಚರ್ ಕೊಡ್ತಾ ಇದ್ದಾರೆ. ಮೆಂಟಲ್ ಟಾರ್ಚರ್ ಆಗ್ತಿದೆ ನಮ್ಮೆಲ್ಲರಿಗೂ. ನಮಗೆ ಬೆದರಿಕೆ ಕೊಡ್ತಾ ಇದಾರೆ, ಒಂದು ನೀವು ಇ ಎಂ ಐ ಪೇ ಮಾಡ್ಬೇಕು ಇಲ್ಲ ಅಂದ್ರೆ ವೆಂಡರ್ ಚೇಂಜ್ ಮಾಡ್ಬೇಕು. ಇದು ಹಿಂಗೆ ಕಂಟಿನ್ಯೂ ಆದ್ರೆ ನಿಜವಾಗ್ಲೂ ಯಾರು ನಾವು ಸ್ಟೂಡೆಂಟ್ಸ್ ಯಾರನ್ನಾದ್ರೂ ಕಳ್ಕೊತೀವಿ. ಎಜುಕೇಶನ್ ಮುಗಿದ್ಮೇಲೆ ಪ್ಲೇಸ್ಮೆಂಟ್ಸ್ಗೆ ಅಂತ ಇದು ಕೆರಿಯರ್ ಲ್ಯಾಬ್ಸ್ ಅವರು ಒಂದು ಇದು ತೊಗೊಂಡ್ರು. ತೊಗೊಂಡ್ಮೇಲೆ ಇವರು 6 ಮಂತ್ಸ್ ಇಂಟರ್ನ್ಶಿಪ್ ಇರುತ್ತೆ, ಆಮೇಲೆ 6 ಮಂತ್ಸ್ ಆದಮೇಲೆ ಪರ್ಮನೆಂಟ್ ಮಾಡ್ಕೊತೀವಿ ಅಂತ ಫಸ್ಟ್ ಈ ಥರ ಹೇಳಿದ್ರು ನಮಗೆ. ಆಮೇಲೆ ಇವ್ರಿಗೆ 5000 ಏನೋ ಕೊಟ್ಬಿಟ್ಟು ಸೀಟ್ ಬ್ಲಾಕ್ ಮಾಡಿಸಿದ್ವಿ. ಸೀಟ್ ಬ್ಲಾಕ್ ಮಾಡಿಸಿದ್ಮೇಲೆ ಇವರು ಪ್ರೇಟಿಯನ್ಗೆ ಕಳಿಸಿದ್ರು 6 ಮಂತ್ಸ್ ಇಂಟರ್ನ್ಶಿಪ್ಗೆ. ಅದರಲ್ಲಿ ಆ ಟೈಮಲ್ಲಿ 12,000 ಕೊಡ್ತಾಯಿದ್ರು, ಅದರಲ್ಲಿ 2,000 ಸಮಥಿಂಗು ಪೇ ಇವ್ರಿಗೆ ಕಟ್ ಮಾಡ್ಕೋತಾಯಿದ್ರು. ಮಿಕ್ಕಿದ ಆಮೇಲೆ 6 ಮಂತ್ಸ್ ಆದಮೇಲೆ ಇವ್ರು ಏನು ಹೇಳಿದ್ರು, 4 ಲ್ಯಾಕ್ ಇಲ್ಲ 3.5 ಲ್ಯಾಕ್ ಮೇಲೆ ಇರೋ ಪ್ಲೇಸ್ಮೆಂಟ್ಸ ಕೊಡಿಸ್ತೀವಿ. ಅದಾದಮೇಲೆ ಅದರಲ್ಲಿ ಮಂತ್ಲಿ 13,000 ಸಮಥಿಂಗ್ನ ಕಟ್ ಮಾಡ್ಕೋತೀವಿ ಇ ಎಮ್ ಐ ಥರ. ಈ ಕರಿಯರ್ ಲ್ಯಾಬ್ಸ್ ಏನು ಮಾಡಿದೆ ಅಂದರೆ, ನಮ್ಮ ಕಾಲೇಜ್ ತಕ್ಕನೇ ಬಂದು ನಮಗೆ ಪ್ಲೇಸ್ಮೆಂಟ್ ಮಾಡ್ತಿದ್ದೀವಿ ಅಂತ ಶ್ಯೂರಿಟಿ ಕೊಟ್ಟು ನಮ್ಮ ಮೇಲೇ ಲೋನ್ ಎತ್ತಿ, ನಮ್ಮ ಮೇಲೆ ಎಜುಕೇಷನ್ ಲೋನ್ ಅಂದ ಪರ್ಸನಲ್ ಲೋನು ಏನೇನೋ ಸ್ಕ್ಯಾಮ್ ಮಾಡಿ ನಮಗೆ ತೊಂದರೆಗೆ ಸಿಗಿ ಹಾಕಿಸಿದ್ದಾರೆ. ಇವ್ರು ಕೆಲಸ ಇಲ್ಲ ಅಂತ, ಆಪರ್ಚುನಿಟಿ ಇಲ್ಲ ಅಂತ ಗೊತ್ತಾದ್ಮೇಲೆ ಇವ್ರು ನಾಟಕ ಮಾಡಿದ್ರು, ಈ ಥರ ಬ್ಯಾಂಡಿಂಗ್ ಮಾಡ್ತೀವಿ, ಆ ಥರ ಈ ಥರ ಈ ಥರ ಮಾಡ್ತೀವಿ ಅಂದ್ಬಿಟ್ಟು ಇನ್ನೂ 2 ಮಂತ್ಸ್ ಎಕ್ಸ್ಟೆಂಡ್ ಮಾಡಿದ್ರು ಕೆಲಸ ಕೊಡಿಸ್ತೀನಿ ಅಂದ್ಬಿಟ್ಟು. ಆ 2 ಮಂತ್ಸಲ್ಲೂ ನಮ್ಮ ಕೆಲಸನೂ ಕೊಡಿಸಿಲ್ಲ, ಏನಿಲ್ಲ, ವರ್ಕ್ ಫ್ರಮ್ ಹೋಮ್ ಅಂತ ಕೊಟ್ಬಿಟ್ರು. ಆ 2 ಮಂತ್ಸಲ್ಲಿ ನಮಗೆ ಸ್ಯಾಲ್ರಿ 1 ರೂಪಾಯಿ ಕೊಟ್ಟಿಲ್ಲ ಸರ್, 6 ಮಂತ್ಸ್ ಆದಮೇಲೆ. 8 ಮಂತ್ಸ್ ಆಯಿತು, ಆಮೇಲೆ ನಾವು ಏನು ಮಾಡಿದ್ವಿ ಗೊತ್ತಾಯ್ತು ಈ ಥರ ಫ್ರಾಡ್ ಆಗ್ತಿದೆ ಅಂತ. ಸೊ ನಾವೆಲ್ಲ ಈ ಥರ ಲೋನ್ ಕ್ಯಾನ್ಸಲ್ ಮಾಡಿರಿ ಅಂತ ನಾವು ಡಿಮ್ಯಾಂಡ್ ಮಾಡಿದ್ವಿ. ಇವ್ರು ಏನು ಮಾಡ್ತಾರೆ ಇವಾಗ, ಲೋನ್ ಕ್ಯಾನ್ಸಲ್ ಮಾಡೋಕ್ಕೆ ಒಪ್ಕೋತಿಲ್ಲ. ಲೋನ್ಸ್ ಎಲ್ಲರ ಹೆಸರಲ್ಲೂ ತೊಗೊಂಡಿದ್ದಾರೆ, ಎಷ್ಟು ಜನ ಜಾಯ್ನ್ ಆಗಿದ್ದಾರೆ ಅವ್ರ ಎಲ್ಲರ ಹೆಸರಲ್ಲೂ ತೊಗೊಂಡಿದ್ದಾರೆ ಲೋನ್. ಮಂತ್ಲಿ ಮಂತ್ಲಿ ನಮಗೆ ಇ ಎಂ ಐ ಅಂತ ಅದು ಅಂತ ತುಂಬ ಟಾರ್ಚರ್ ಕೊಡ್ತಾ ಇದ್ದಾರೆ. ನಮಗೆ ಬೆದರಿಕೆ ಕೊಡ್ತಾ ಇದ್ದಾರೆ, ಒಂದು ನೀವು ಇ ಎಂ ಐ ಪೇ ಮಾಡಬೇಕು ಇಲ್ಲ ಅಂದ್ರೆ ವೆಂಡರ್ ಚೇಂಜ್ ಮಾಡಬೇಕು. ಲೋನ್ ವೆಂಡರ್ ಚೇಂಜ್ ಮಾಡಿದ್ರೆ ಸೊ ದಟ್ ಇನ್ನೂ 6 ತಿಂಗಳು ಟೈಮ್ ಸಿಗುತ್ತೆ, ಇಲ್ಲಾಂದ್ರೆ ನಿಮಗೆ ನೀವೇ ಇ ಎಂ ಐಗಳ ಪೇ ಮಾಡ್ಕೊಳ್ಳಿ ಅಂತ. ಒಂದ್ ಕಡೆ ಜಾಬ್ ಕೊಟ್ಟಿಲ್ಲ, ನಮಗೆ ಕರ್ಕೊಂಬಂದಿದ್ದೆ ಜಾಬ್ ಕೊಡ್ತೀವಿ ಅಂತ, ಅದು ಮಾಡಿದ್ರೆ ಬೇರೆ ಎಲ್ಲಾನು ಮಾಡ್ತಿದ್ದಾರೆ. ಲೋನು 1,88,000, ಅಕಸ್ಮಾತ್ ನಾವು ಡ್ರಾಪ್ಔಟ್ ಮಾಡ್ತಿದ್ದೇವೆ ವಿಶ್ ನಮ್ ವಿಶ್ದಿಂದ ಅಂದ್ರೆ 1 ಲಕ್ಷ ಪೆನಾಲ್ಟಿ ಕಟ್ಬೇಕಂತೆ ವಿತೌಟ್ ಎನಿ ರೀಸನ್. ಬಿ ಇ ಮಾಡಿರುವಂಥವ್ರು ಕ್ಯಾಂಪಸ್ ಸೆಲೆಕ್ಷನಲ್ಲಿ ಇಂಥ ಕಂಪ್ನಿಗಳಿಂದ ಮೋಸ ಹೋಗಿನೇ, ಇಂಜಿನಿಯರಿಂಗ್ ಮಾಡಿ ಕೂಡ ಮನೇಲಿ ಕೂರೋದು ಪರಿಸ್ಥಿತಿ ಬಂದಿದೆ ಇವತ್ತು. ಅಲ್ಲಿ ನಮ್ಮ ಕಾಲೇಜಲ್ಲಿ ಬಂದು 56-60 ಮೆಂಬರ್ಸ್ನ ಇಂಟರ್ವ್ಯೂ ಮಾಡಿದ್ದು, ಅದರಲ್ಲಿ ಇಬ್ಬರನ್ನೇ ಸೆಲೆಕ್ಟ್ ಮಾಡಿದ್ದು. ಅಷ್ಟು ಜನದಲ್ಲಿ ಇಬ್ಬರನ್ನ ಸೆಲೆಕ್ಟ್ ಮಾಡಿದ್ದಾರೆ ಅಂದಮೇಲೆ ಇವಾಗ ಬಂದು ನೀವು ಲಾಯಕ್ಕಿಲ್ಲ ಕೆಲಸಕ್ಕೆ, ನೀವು ಆಗೋದಿಲ್ಲ, ನಿಮಗೆ ಬರೋದಿಲ್ಲ ಅಂತ ಹೇಳಿ ಡಿಗ್ರೇಡ್ ಮಾಡಿ ಜಾಬ್ ಪೇರೆಂಟ್ಸ್ ಮುಂದೆನೇ ಹೇಳ್ತಾರೆ ಇವ್ರಿಗೇನು ಬರಲ್ಲ ಅನ್ನೋ ಥರ. ಕೆರಿಯರ್ ಲ್ಯಾಬ್ಸ್ ಅನ್ನೋದು ಒಂದು ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ಅಷ್ಟೇ, ಒಂದು ಕಂಪ್ನಿ ಅಲ್ಲ, ಐಟಿ ಕಂಪ್ನಿ ಅಲ್ಲ. ಪ್ರಾಕ್ಟಿಕಲ್ ಕ್ಲಾಸಸ್ ಏನೂ ನಡೆದಿಲ್ಲ ನಮಗೆ, ಇಲ್ಲಿವರೆಗೂ ನಮಗೆ ಆಫ್ಲೈನ್ ಕ್ಲಾಸಸ್ ಒಂದಿನಕ್ಕೂ ಕೊಟ್ಟಿಲ್ಲ, ಎಲ್ಲ ಕೊಟ್ಟಿರೋದು ಆನ್ಲೈನ್ ಮಾತ್ರ. ಯೂಟ್ಯೂಬ್ ವಿಡಿಯೋಸು ಲಿಂಕ್ ಕಳಿಸ್ತಾ ಇದ್ರು, ಇದನ್ನು ನೋಡ್ಕೊಳ್ಳಿ ಕಲ್ತ್ಕೊಳ್ಳಿ, ಅದೇ ನಮಗಾಗಿರೋ ಟ್ರೈನಿಂಗು. ಏನು ಕಲ್ತಿಲ್ಲ ಸರ್, ಅವ್ರು ಟ್ರೈನಿಂಗ್ ಕೂಡ ಬರೀ ಒಂದು PDF ಓಡಿಸ್ತಾ ಇದ್ರು, ಅದರಲ್ಲಿರೋದು ಓದ್ಕೊಂಡು ಹೋಗ್ತಾ ಇದ್ರು, ನಮ್ಮ ಪಾಡಗ್ ನಾವೇ ಯೂಟ್ಯೂಬಲ್ಲಿ ಕಲಿಬೇಕು ಅಂತ ಹೇಳಿದ್ರು ಸರ್. ಸರ್ ನಮ್ಮ ಡಿಮ್ಯಾಂಡ್ ಬಂದು ಇವರು ಲೋನ್ ತೊಗೊಂಡಿದ್ದಾರಲ್ವಾ, ಆ ಲೋನ್ನ ಅವರು ಕ್ಯಾನ್ಸಲ್ ಮಾಡಿ ಕೊಡ್ಬೇಕು ನಮಗೆ, ಕ್ಯಾನ್ಸಲ್ ಮಾಡಿ NOC ಕೊಡಬೇಕು ಮೇಯ್ನ್ ಆಗಿ. NOC ಅದು 30 ಡೇಸ್ ಒಳಗೆ ಕೊಡಬೇಕು, ಇಲ್ಲ ನಮ್ಮ ಹತ್ರ ಒಂದು ಅಗ್ರಿಮೆಂಟಿಗೆ ಸೈನ್ ಹಾಕಿಸ್ಕೋತೀವಿ ಅಂತಾರೆ. ಆ ಅಗ್ರಿಮೆಂಟಿಗೆ ಸೈನ್ ಹಾಕಿಸಿದ್ಮೇಲೆ ನಾವೆಲ್ಲೂ ಏನು ಪ್ರಚಾರ ಮಾಡಬಾರ್ದಂತೆ, ಇವ್ರು ಈ ಥರ ಮಾಡಿದ್ದಾರೆ. ಇದು ಹಿಂಗೆ ಕಂಟಿನ್ಯೂ ಆದರೆ ನಿಜವಾಗ್ಲೂ ಯಾರು ನಾವು ಸ್ಟೂಡೆಂಟ್ಸ್ ಯಾರನ್ನಾದ್ರೂ ಕಳ್ಕೊತೀವಿ. ಮೆಂಟಲ್ ಟಾರ್ಚರ್ ಆಗ್ತಿದೆ ನಮ್ಮೆಲ್ಲರಿಗೂ, ನಾವು ಇದು ಕ್ಲಿಯರ್ ಆಗೋವರೆಗೂ ಹೋಗಲ್ಲ. ನಮಗೆ ಮೇನ್ ರೀಸನ್ ಅವ್ರು ಕ್ಲಿಯರೆನ್ಸ್ ಈಗಲೇ ಕೊಡಬೇಕು. ಮತ್ತೆ ಬರೋರು ಕೇಳ್ಬೇಕು.